ಮುಸ್ಲಿಂ ಎಂಬ ತಾರತಮ್ಯವಿಲ್ಲದೆ ಎಲ್ಲರೂ ಒಂದಾಗಿ ಆಚರಿಸುವ ಭಾವೈಕ್ಯತೆಯ ಹಬ್ಬವೇ ಮೊಹರಂ. ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿರುವ ಮೊಹರಂ ಹಬ್ಬಕ್ಕೆ ಹುಕ್ಕೇರಿ ತಾಲೂಕು ಶಿರಹಟ್ಟಿ ಬಿಕೆ ಗ್ರಾಮದಲ್ಲಿ ಸಂಭ್ರಮ ಸಡಗರ ಕಳೆಕಟ್ಟಿದೆ. ತ್ಯಾಗ ಬಲಿದಾನದ ಸಂಕೇತವಾಗಿರುವ ಈ ಹಬ್ಬವನ್ನು ಗ್ರಾಮದ ಹಿಂದೂ ಮುಸ್ಲಿಮರು ಜೊತೆಗೂಡಿ ಆಚರಿಸುವ ಮೂಲಕ ಭಾವೈಕ್ಯತೆ ಮೆರೆದಿದ್ದಾರೆ. ಮೊಹರಂ ಹಬ್ಬ ಆಚರಣೆ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತ. ಅತ್ಯಂತ ಸಡಗರ ಸಂಭ್ರಮದೊಂದಿಗೆ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಭಕ್ತಿ ಭಾವ ನಿಷ್ಠೆಗೆ ಮೊದಲ ಆದ್ಯತೆ ನೀಡಿರುವ ಶಿರಹಟ್ಟಿ ಬಿಕೆ ಗ್ರಾಮಸ್ಥರು ಜಾತಿ ಧರ್ಮ ಬದಿಗೊತ್ತಿ ಮೊಹರಂ ಹಬ್ಬದಲ್ಲಿ ಭಾಗಿಯಾಗಿ ಸೌಹಾರ್ದತೆ ಪ್ರದರ್ಶಿಸಿದ್ದಾರೆ. ಹಿಂದೂ ಮುಸಲ್ಮಾನರ ಭಾವೈಕ್ಯತೆ ಮೆರೆಯುವ ಏಕೈಕ ಹಬ್ಬವೆಂದರೆ ಮೊಹರಂ. ಉಭಯ ಧರ್ಮಗಳ ಜನರು ಸೇರಿ ಅತ್ಯಂತ ಭಕ್ತಿ ಭಾವದಿಂದ ಮೊಹರಂ ಹಬ್ಬವನ್ನು ಆಚರಿಸುವ ಪರಂಪರೆಗೆ ನಾಂದಿ ಹಾಡಿದ್ದಾರೆ. ಈಗ ಹಿಂದೂ ಮುಸ್ಲಿಮ ಇವ ಲಿಂಗಾಯತ ಸಮಾಜ ರೀ, ಎಸ್ ಸಿ ಸಮಾಜ, ಎಲ್ಲ ಸಮಾಜದವ್ರು ಕೂಡಿ ಒಕ್ಕಟ್ಟಾಗಿ ನಮ್ಮಲ್ಲಿ ಮಾಡ್ತೇವೆ. ನಾವೆಲ್ಲ ಬಸವಾನ ಜಾತ್ರೆ ಬಂದ್ರೂ ಎಲ್ಲರೂ ಕೂಡೇ ಮಾಡ್ತೇವೆ. ಮೊಹರಂ ಎಲ್ಲರೂ ಕೂಡೇ ಮಾಡ್ತೇವೆ. ಏನು ಜಾತಿ ಭೇದ ಏನು ಇಲ್ಲದೆ ಏನೈತಿ, ಎಲ್ಲರೂ ಒಕ್ಕಟ್ಟಾಗಿ ಮಾಡ್ತೇವೆ ನಾವು. ಈ ಪೂಜೆ ಪುನಸ್ಕಾರ ಎಲ್ಲ ಮುಸ್ಲಿಂ ಸಮಾಜದವ್ರು ಮಾಡ್ತಾರೋ ಇನ್ನು ಬೇರೆ ಸಮಾಜದವ್ರು? ಈಗ ರೀ ಸರ್, ಈ ದೇವರ ತಗೊಳೋದ ಐತೆ ಆಡಿಸೋದ ಎಲ್ಲ ಲಿಂಗಾಯತ ಸಮಾಜದವ್ರು ಮಾಡ್ತಾರ್ರಿ. ಲಿಂಗಾಯತ್ರ ಅಂದ್ರೆ ಡಂಗದವ್ರು ಮಿಂತಾನ್ರಿ, ಡಂಗ ಶಿವಾನಂದ ಡಂಗ್ ಅವ್ರಿ. ಅವ್ರ ಶಂಕರಪ್ಪ ಡಂಗ್ ಅವರು 28 ವರ್ಷ ತಗೊಂಡ್ರಿ ದೇವರಾರಿ, ಅದನ್ನ ತಗೊಂಡು ಐತೆ ಆಡಿಸೋದು ದೇವರಾರಿ. ಅದ್ರ ನಂತರ ಈಗ ಶಿವಾನಂದ ಡಂಗ್ ಅವ್ರ 9 ವರ್ಷ ಆತ ಅವ್ರು ತಗೊಳಕತ್ತಾರ. ಅವ್ರ ಅದ ಮಿಂತಾಣದವ್ರೆ ಎಲ್ಲ ನೈವೇದ್ಯ ಮಾಡೋದು, ಹರಿವೆ ಹರಿಯೋದು ಹಿಡ್ಕೊಂಡು ಎಲ್ಲ ಏನೈತ್ರಿ ಅಲ್ಲಿ ತೋರಿಸೋದು ಅವ್ರು ಮಾಡ್ತಾರ್ರಿ. ಮತ್ತು ದೇವ್ರ ನೀವರಿ ಪೂಜೆ ಏನೈತಿ, ಇವ್ರು ಪಿಜಾರ್ ಮಾಡ್ತಾರೆ. ನಾ ಹಬ್ಬಗಳು ನಮ್ಮ ಉಳಿಗಿಂದ ಹೊರಗಿನ ಮೇಂಟೈನ್ ಎಲ್ಲ ನಾವು ಮುಸ್ಲಿಂ ಮೈಂಡ್ ಮಾಡ್ಕೋತೇವೆ. ಇಲ್ಲ ಉಳಿದೆಲ್ಲ ಇವ್ರ ಎರಡನೇ ಸಮಾಜದವ್ರ ಮಾಡಿ ಅದ ಮಾಡ್ತಾರೆ. ತನ್ನ ಮೂಲಕ ಹಿಂದೂ ಮುಸ್ಲಿಮರು ಜೊತೆಗೂಡಿ ಆಚರಿಸುತ್ತಾರೆ ಎನ್ನುವ ಇತಿಹಾಸಕ್ಕೆ ಹುಕ್ಕೇರಿ ತಾಲೂಕಿನ ಈ ಶಿರಹಟ್ಟಿ ಬಿಕೆ ಗ್ರಾಮ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಹಬ್ಬಕ್ಕೆ ಗ್ರಾಮದ ಪ್ರಮುಖ ಬೀದಿ ಮತ್ತು ಆಯಾಕಟ್ಟಿನ ಸ್ಥಳಗಳು ಮಧುವನಗಿತ್ತಿಯಂತೆ ಸಿಂಗಾರಗೊಂಡಿರುತ್ತವೆ. ಹಸೇನ್ ಹುಸೇನ್ ದರ್ಗಾ ಸೇರಿದಂತೆ ಕೆಲವು ಕಡೆಗಳಲ್ಲಿ ಜಗಮಗಿಸುವ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸುವ ಏಕೈಕ ಮತ್ತು ಸಡಗರದಿಂದ ಆಚರಿಸುವ ಹಬ್ಬಗಳನ್ನು ವೀಕ್ಷಿಸಲು ಸಾವಿರಾರು ಭಕ್ತರು ಗ್ರಾಮಕ್ಕೆ ಆಗಮಿಸುವ ಮೂಲಕ ಭಾವೈಕ್ಯತೆ ಹಬ್ಬದಲ್ಲಿ ಭಾಗಿಯಾಗುತ್ತಾರೆ. ಗಂಧದ ದಿನದಂದು ದೇವರು ಗ್ರಾಮದ ವಿವಿಧ ಕಡೆಗಳಲ್ಲಿ ಸಂಚರಿಸಿ ಭಕ್ತರಿಗೆ ದರ್ಶನದ ಭಾಗ್ಯ ಕಲ್ಪಿಸುತ್ತದೆ. ಕತ್ತಲ್ ರಾತ್ರಿ ದಿನದಂದು ಗ್ರಾಮಸ್ಥರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ದೇವರಿಗೆ ಉಡಿ ತುಂಬುವುದು ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ. ದೇವರು ಹೊಳೆಗೆ ಹೋಗುವ ದಿನದಂದು ಶಾಲಾ ಆವರಣದಲ್ಲಿ ನೆಲೆಸುವ ದೇವರುಗಳಿಗೆ ಎಲ್ಲ ಧರ್ಮದವರಿಂದ ಪೂಜೆ ನೆರವೇರುತ್ತದೆ. ಸುಮಾರು 10,000ಕ್ಕೂ ಹೆಚ್ಚು ಭಕ್ತರು ಇಲ್ಲಿ ಸೇರುತ್ತಾರೆ. ಮೊಹರಂ ಹಬ್ಬದ ನಿಮಿತ್ತ ಸರ್ವ ಧರ್ಮಗಳ ಯುವಕರು ಕರ್ಬಲ್, ಝೇಂಡಾ, ಚಿನ್ನಿಕೋಲ ಆಟ ಆಡಿ ಜನತೆಯನ್ನು ರಂಜಿಸುತ್ತಾರೆ. ಇನ್ನು ಗ್ರಾಮದ ಹಿರಿಯರು ಪುರಾಣ ಕಥೆಗಳನ್ನು ಹೇಳುತ್ತಾರೆ. ಹಬ್ಬವು ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿದ್ದು ಇಲ್ಲಿ ಸರ್ವರು ಸಮಾನರು ಎಂಬ ಭಾವನೆಯಿಂದ ಹಬ್ಬ ಆಚರಿಸುತ್ತಾರೆ. ಹಬ್ಬಕ್ಕೆ ಭಕ್ತಾದಿಗಳು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ತಿಳಿಸುವ ಮೂಲಕ ತಮ್ಮ ಹರಕೆಗಳನ್ನು ಪೂರೈಸಿಕೊಳ್ಳುತ್ತಾರೆ. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಬ್ಬವೆಂದೇ ಪ್ರತೀತಿಯಾದ ಮೊಹರಂ ಹಬ್ಬವನ್ನು ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ವಿವಿಧ ಹಬ್ಬ ಹರಿದಿನಗಳಲ್ಲಿಯೂ ಎಲ್ಲ ಸಮುದಾಯದವರು ಆಚರಣೆ ಮಾಡುವ ನಮ್ಮ ಗ್ರಾಮವು ಮಾದರಿಯಾಗಿದೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಮೊದಲನೇ ದಿವಸ ನಾವು ದೇವರಾಯನ ಕುಣಿಸ್ತೇವಲ್ರಿ, ಅವತ್ತಿಂದ ಸ್ಟಾರ್ಟ್ ಮಾಡಿ ಮೊದಲನೇ ದಿವಸ ಕರ್ಬಲ್ ಆಡೋದು, ಜೆಂಡಾ ಆಡೋದು, ಎಲ್ಲರೂ ಹಾಡೋದು, ಈ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ರೀ. ಎರಡನೇ ದಿವಸ ಅದೇ ಥರ ನಡೀತೀವಿ. ಮೂರನೇ ದಿವಸ ಈ ಗಂಧ ನೈವೇದ್ಯ ಅಂತ ಎಲ್ಲ ಮಾಡ್ತಾರೆ ರೀ, ಮಾಲಿದಿ ಇದ. ಆ ದಿವಸ ಏನು ನಾವು ಇದು ಬ್ಯಾಟಿ ಪೀಟಿ ಅಂತ ಯಾವುದು ಆ ದಿವಸ ಇರೋದಿಲ್ಲ. ಮೂರನೇ ದಿವಸ ಗಂಧ ಆತು, ಎಲ್ಲ ಸಮಾಜದವ್ರು ಕೂಡಿ ಗಂಧ ಏರ್ಸೋದು, ನೈವೇದ್ಯ ಮಾಡೋದು, ಈ ಕಾರ್ಯಕ್ರಮ ಮಾಡ್ಕೋತೀವಿ ರೀ. ನಾಲ್ಕನೇ ದಿವಸ ಐದನೇ ದಿವಸ ಏನು ಮಾಡ್ತಾರೆ ರೀ, ಯಾರ್ಯಾರಿಗೆ ತಕ್ಕಂಗೆ ಹಿಂದುಳಿದ ಜನದವರೆಲ್ಲರೂ ತಾವು ಯಾರ ಮನೆಯಾಗ ಏನು ಬ್ಯಾಟಿ ಮಾಡಬೇಕಾಗಿತ್ತು ತಮ್ಮ ಸಂಸ್ಕಾರ ಪರಕ ಅವ್ರದ್ದು ಮಾಡ್ಕೋತಾರೆ ರೀ. ಲಾಸ್ಟ ದೇವ್ರ ಕಳಿಸೋದು ಲಾಸ್ಟ್ ದಿವಸ ಏನೈತಿ, ಎಲ್ಲ ಇಡೀ ಎಲ್ಲ ಸಮಾಜದವ್ರು ಕಡಿಮೆ ಅಂದ್ರೆ ಒಂದು 2-2.5 ಕ್ವಿಂಟಲ್ ತನಕ ಸಕ್ಕರೆ, ಮತ್ತು ಒಂದು 1/2 ಟನ್ನಿಂದ 1 ಟನ್ ಬಾಳೆಹಣ್ಣು, ಮತ್ತು ಮುಸ್ಲಿಂ ಸಮಾಜದವ್ರು ಕೊಟ್ಟೆ ಚೋಂಗೆ ಅಂತ ಎಲ್ಲ ಸಮಾಜದವ್ರು ಲಾಸ್ಟ್ ನಾವು ಹೊಳಿ ಕಳಿಸ್ತೇವೆ ಅಂತ ಹೋಗಿ ಒಂದು ಚಲೋ ಜಾಗ ನೋಡಿ ಅಲ್ಲಿ ಹೊಳಿ ಕಳಿಸೋದ್ರಿಂದ ಪ್ರತಿಯೊಬ್ಬರು ಸಾಲ ಕುಂಡಿಸಿ ಒಬ್ರಿಗೂ ಇದು ಮುಟ್ಟಿಲ್ಲಪ್ಪ ದೇವರ ಪ್ರಸಾದ ಅಂತೇಳಿ ಆ ಥರ ಹಂಚಿಕೆ ಮಾಡಿ ತಿಂದು ಉಳಿಯು ಅಂತ ಆ ಪ್ರಕಾರ ಪ್ರತಿ ಸಲ ಎಲ್ಲ ಸಮಾಜದವ್ರು ಕೂಡಿ ಉಳಿ ಪ್ರಕಾರ ನಾವು ಮಾಡ್ತೀವಿ. ಅದೇ ಪ್ರಕಾರ ನಡ್ಕೊಂಡು ಬಂದೀವಿ. ಸಾಧಾರಣ 400 ವರ್ಷದಿಂದ ಈ ನಮ್ಮ ಊರಿಗೆ ಬಂದು ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿದ್ರು. ಆಗ ಸಣ್ಣ ಪ್ರಮಾಣ ಇತ್ತು, ಬರ್ತಾ ಬರ್ತಾ ಹೆಸರು ಮಾಡ್ಕೊಂಡ ಎಲ್ಲ ಸಮಾಜದವ್ರು ಒಕ್ಕಟ್ಟಾಗೋದ್ರಿಂದ ನಮ್ಮ ದೇವಸ್ಥಾನದ ನಮ್ಮ ಜಾತ್ರೆ ಅಗದಿ ಈ ಥರ ನಡೀತೈತೆ ಅಂದ್ರೆ ಹೇಳ್ಕೂಡ್ದು. ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮದು ಮೊದಲನೇ ಸ್ಥಾನ ಅಂತ ನಾ ಹೇಳಕ್ ಬಯಸ್ತೇನೆ. ಭಾವೈಕ್ಯತೆ ಒಳಗೆ ಒಬ್ಬರ ಈ ಸಮಾಜದವ್ರ ನಮ್ದು ಈ ದೇವ್ರ ಆ ದೇವ್ರ ಅನ್ನದ ಪ್ರತಿಯೊಬ್ರು ನಾವು ಮುಸ್ಲಿಂ ಸಮಾಜದವ್ರಕ್ಕಿಂತ ಎರಡನೇ ಸಮಾಜದವ್ರು ಹೆಚ್ಚು ದುಡಿತಾರಂತೇಳಿ ಅವ್ರಿಗೆ ನಾನು ವಂದನೆಗೊಳಿಸ್ತೇನೆ.